ನಮಗೆ ರಸ್ತೆ ದಾಟ್ತಾ ಇದ್ದಂತಹ ಒಂದು ನಾಗರಾವ್ ಕಾಣಿಸ್ಕೊಳ್ಳುತ್ತೆ. ನಮ್ಮ ಗಾಡಿ ತುಂಬ ಸ್ಲೋ ಇರೋದಕ್ಕೆ ಅದು ಅರ್ಧ ದಾರಿಗೆ ಬಂದು ಅದೇ ರೀತಿ ಮತ್ತೆ ರಿಟರ್ನ್ ಹೋಗ್ಬಿಡುತ್ತೆ. ಕವಿ ಹಿರಿಯರು ಬರೆದಂತಹ ಸಾಲುಗಳು ನೆನಪಾಗುತ್ತೆ. ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ, ಇಲ್ಲಿ ಇಲ್ಲದ್ದು ಇನ್ನೆಲ್ಲಿದೆ ತೋರ. ಅದನ್ನು ಟೇಸ್ಟ್ ಮಾಡಿದರೆ ಅಷ್ಟೇ ಗೊತ್ತಾಗೋದು, ಅದು ನಾನು ಎಕ್ಸ್ಪ್ಲೇನ್ ಮಾಡಿದರೆ ಸಾಕಾಗೋದಿಲ್ಲ. ಇಲ್ಲಿಂದ ಮತ್ತೆ ಸ್ವಲ್ಪ ಕೆಲಸಗಳೆಲ್ಲ ಡೇಸ್ ಆಫ್ ಬೆಂಗಳೂರಿನ ಲಾಂಗ್ ಗ್ಯಾಪ್ ಒಂದು ಸಣ್ಣ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ತುಂಬ ದಿನಗಳಿಂದ ವಿಡಿಯೋನೇ ಮಾಡಿರಲಿಲ್ಲ. ಮಲೆನಾಡಿಗೆ ಬಂದರೆ ಈ ನನ್ನ ಸ್ನೇಹಿತನ ಜೊತೆ ಹೋಗೋದು ಅಂದರೆ ನನಗೆ ತುಂಬ ಇಷ್ಟ. ಯಾಕಂತೇಳಿದರೆ ವೆಸ್ಟರ್ನ್ ಗಾಟ್ಸ್ ಬಗ್ಗೆ ತುಂಬ ಚೆನ್ನಾಗಿರುವಂತಹ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡಿರುವಂಥ ಒಬ್ಬ ವ್ಯಕ್ತಿ. ಹಾಗೆ ಈ ರಸ್ತೆನ ನೀವು ಒಂದು ಸರಿ ನೋಡಿರ್ಬೋದು. ಇದು ಬಾಳೆಹೊನ್ನೂರಿಂದ ಕಳಿಸೋ ಹೋಗುವಾಗ ಸಿಗುವಂಥ ಒಂದು ಜಾಗ. ಜಯಣ್ಣನ್ ಕ್ಯಾಂಟೀನ್ ಕಾಫಿ ಅದನ್ನು ಟೇಸ್ಟ್ ಮಾಡಿದ್ರೇ ಗೊತ್ತಾಗೋದು. ಹಾಗೆ ನಾವು ತುಂಬ ಸರಿ ಈ ದಾರಿಯಲ್ಲಿ ಹೋಗೋದಾದರೆ ಈ ಕ್ಯಾಂಟೀನ್ ಕಾಫಿನಂತೂ ನಾವು ಮಿಸ್ ಮಾಡೋದೇ ಇಲ್ಲ. ನಾನು ತುಂಬ ಕುತೂಹಲದಿಂದ ಹೊರಡಲಿಕ್ಕೆ ಒಂದು ಕಾರಣನೂ ಇದೆ. ಯಾಕೆಂದರೆ ನನ್ನ ಸ್ನೇಹಿತ ಹೋಗ್ತಾ ಇದ್ದಂತಹ ಜಾಗ ಕುದುರೆಮುಖ ದಾಟಿ ಹೋಗಬೇಕಾಗಿತ್ತು. ಹಾಗಾಗಿ ಕುದುರೆಮುಖ ಅಂದಿದ ತಕ್ಷಣ ನಾನು ಬೇರೆ ಏನೂ ಯೋಚನೆ ಮಾಡಲಿಲ್ಲ, ನಾನು ಹೊರಟು ನಿಂತಿದ್ದೆ. ಯಾಕೆಂತೇಳಿದರೆ ಕುದುರೆಮುಖ ಇವಾಗ ಮಾನ್ಸೂನ್ನ ವೆಲ್ಕಮ್ ಮಾಡ್ತಾ ಇರುವಂತಹ ಒಂದು ಟೈಮ್ ಇದು. ಇವಾಗ ವೆಸ್ಟರ್ನ್ ಗಾಟ್ಸ್ನ ಏನಿದೆ ಆ ಹಿಲ್ ಸ್ಟೇಷನ್ಸ್ಗಳು ಅದು ಯಾವ ರೀತಿ ನಮಗೆ ವಿಸಿಬಲ್ ಆಗುತ್ತೆ ಅಂದರೆ ಅದಕ್ಕೆ ನಮ್ಮ ಎರಡು ಕಣ್ಣುಗಳು ಸಾಕಾಗೋದಿಲ್ಲ. ಮಾನ್ಸೂನ್ ಅಂದರೆ ಅದು ಒಂದು ಬೇರೆ ರೀತಿಯ ಒಂದು ಸೌಂದರ್ಯ, ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ಈ ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದ್ದಾಗ ಸಿಗುವಂತಹ ಒಂದು ವಿಜುವಲ್ಸ್ ಇದೆಯಲ್ಲ, ಅದನ್ನು ನಾವು ಹೇಳಿದರೆ ಸಾಕಾಗೋದಿಲ್ಲ, ಅದು ನಾವು ನಮ್ಮ ಕಣ್ಣಿಂದ ನೋಡಲೇಬೇಕಾಗುತ್ತೆ. ನಾನು ಇವಾಗ ರೀಚ್ ಆಗಿರೋದು ಸಂಸೆ ಅಂತ, ಕಳಸದಿಂದ ಸ್ವಲ್ಪ ಮುಂದೆ ಬಂದರೆ ಸಿಗುವಂಥ ಒಂದು ಊರು. ಈ ಜಾಗವನ್ನು ಎಲ್ಲರೂ ಸಾಧಾರಣವಾಗಿ ಮೂವೀಸ್ಗಳಲ್ಲಿ ನೋಡಿರ್ಬೋದು. ಅತಿ ತುಂಬಾ ಶೂಟಿಂಗ್ಸ್ ಎಲ್ಲ ನಡೆಯುವಂಥ ಒಂದು ಜಾಗ. ಚಿಕ್ಕಮಂಗ್ಳೂರು ವಿಸಿಟ್ ಮಾಡಿದವ್ರ ಹತ್ರ ಕೇಳಿ ನೋಡಿ, ಚಿಕ್ಕಮಂಗ್ಳೂರಲ್ಲಿ ತುಂಬ ಇಷ್ಟ ಆಗುವಂತಹ ಒಂದು ಜಾಗ ಯಾವುದು ಅಂತೇಳಿದರೆ ಅದು ಈ ಕಳಸ ಹೊರನಾಡು ಭಾಗ ಅಂತಲೇ ಹೇಳ್ತಾರೆ. ಯಾಕೆ ಅಂತೇಳಿದರೆ ಒಂದು ಹಳೆಯ ಮಾದರಿಯ ಕೃಷಿ ಪದ್ಧತಿ ಆಗಿರ್ಬೋದು, ಗದ್ದೆಗಳಾಗಿರ್ಬೋದು, ಇಲ್ಲಾಂದರೆ ಒಂದು ಕಲ್ಚರ್ ಆಗಿರ್ಬೋದು, ಅದನ್ನೆಲ್ಲನೂ ಇವಾಗಲೂ ಉಳಿಸ್ಕೊಂಬಂದಿರುವಂತಹ ಒಂದು ಜಾಗ ಇದ್ದರೆ ಅದು ಚಿಕ್ಕಮಂಗ್ಳೂರಲ್ಲಿ ಈ ಒಂದು ಭಾಗ ಅಂತ ಹೇಳ್ಬೋದು. ಅಷ್ಟು ತುಂಬ ಅದ್ಭುತವಾದಂತಹ ಒಂದು ಜಾಗ. ಅದೇ ರೀತಿ ಜನರು ಅಷ್ಟೇ, ನನ್ನನ್ನು ಹಳೆ ವಿಡಿಯೋಲ್ಲೂ ಹೇಳಿದ್ದೆ, ಇಲ್ಲಿರುವಂತಹ ಒಂದು ಜನರು ಅವರ ಜೀವನ ಶೈಲಿ ತುಂಬಾ ಒಂದು ಡಿಫ್ರೆಂಟ್ ಆಗಿರುತ್ತೆ. ನನಗೆ ಚಿಕ್ಕಮಂಗ್ಳೂರು ಬಗ್ಗೆ ಎಷ್ಟು ಮಾತಾಡಿದರೂ ಸಾಕಾಗೋದಿಲ್ಲ, ಅಷ್ಟು ಖುಷಿ. ಯಾಕೆ ಅಂತೇಳಿದರೆ ಒಂದೊಂದು ರೋಡು ಒಂದೊಂದು ಹಳ್ಳಿಗೂ ಒಂದು ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ, ಅಷ್ಟು ವಿಷಯಗಳಿದೆ. ಹಾಗೆ ಮಾತಾಡಿಕೊಂಡು ಮುಂದೆ ಬಂದಿದ ತಕ್ಷಣ ನಮ್ಮದು ಕುದುರೆಮುಖ ಎಂಟ್ರಿ ಗೇಟ್ ಹತ್ರ ಬಂದುಬಿಟ್ಟೆ. ಇದು ಎಂಟ್ರಿ ಪಾಯಿಂಟು, ಚೆಕ್ ಪೋಸ್ಟ್ ಇರುತ್ತೆ. ಇಲ್ಲಿ ನಿಮಗೆ ಈ ರೀತಿಯ ಒಂದು QR ಕೋಡ್ ಕೊಟ್ಟಿರ್ತಾರೆ, ಇದರಲ್ಲಿ ನಿಮ್ಮ ಎಂಟ್ರಿ ಆದಂಥ ಗಾಡಿ ನಂಬರ್ ಆಗಿರ್ಬೋದು ಎಲ್ಲದನ್ನು ಡೀಟೇಲ್ ಮೆನ್ಷನ್ ಮಾಡಿರ್ತಾರೆ. ಇದನ್ನು ನೀವು ಎಕ್ಸಿಟಲ್ಲಿ ಕೊಡಬೇಕಾಗುತ್ತೆ. ಇದ್ರ ಮಧ್ಯದಲ್ಲಿ ನಿಮಗೆ ಒಂದು ಟೈಮಿಂಗ್ಸನ್ನು ಅವರು ಫಿಕ್ಸ್ ಮಾಡಿರ್ತಾರೆ. ಅದರ ಟೈಮಿಂಗ್ಸ್ಗಿನ್ನ ಮೀರಿ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳೋಗಿಲ್ಲ ಅಂತ ಇಲ್ಲಿ ರೂಲ್ ಇದೆ. ಯಾಕಂತೇಳಿದರೆ ಇದನ್ನು ನಮಗೊಂದು ಚಿಕ್ಕಮಂಗ್ಳೂರು ಮಂಗಳೂರು ಕನೆಕ್ಟ್ ಮಾಡಲಿಕ್ಕೋಸ್ಕರ ನೀಡಿರುವಂತಹ ಒಂದು ರಸ್ತೆ, ಆದರೆ ಇದು ನ್ಯಾಷನಲ್ ಫಾರೆಸ್ಟ್ ಅಂಡರಲ್ಲಿ ಬರುತ್ತೆ. ಹಾಗಾಗ್ಬಿಟ್ಟು ಇಲ್ಲಿ ನಮಗೆ ಇದು ಈ ಥರ ಹೋಗ್ಲಿಕ್ಕೊಂದು ಆಪ್ಷನ್ ಕೊಟ್ಟಿರೋದೇ ಇದು ನಿಜವಾಗ್ಲೂ ಒಂದು ದೊಡ್ಡ ಪುಣ್ಯ. ಯಾಕೆಂತೇಳಿದರೆ ಇದು ಪ್ಯೂರ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ. ಹಾಗಾಗ್ಬಿಟ್ಟು ಇಲ್ಲಿ ಗಾಡಿ ನಿಲ್ಲಿಸೋದಾಗಿರ್ಬೋದು, ಇಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡೋದಾಗಿರ್ಬೋದು, ಇದೆಲ್ಲ ಖಂಡಿತವಾಗ್ಲೂ ಮಾಡಬಾರ್ದು. ಆ ರೀತಿಯ ಯಾವ ಆ್ಯಕ್ಟಿವಿಟೀಸ್ ಇಲ್ಲಿ ಕಂಡರೂ ಕೂಡ ಖಂಡಿತವಾಗ್ಲೂ ಪನಿಷ್ಮೆಂಟು ಗ್ಯಾರಂಟಿನೇ. ಹಾಗೆ ಈ ರೀತಿಯ ವಿಚಾರಗಳ ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತಾನೆ ಹೋಗ್ತಾ ಇದ್ವಿ. ಇವ್ರಿಗಂತೂ ಈ ರಸ್ತೆಯಲ್ಲಿ ತುಂಬ ಓಡಾಡಿರೋದಕ್ಕೆ ಇಲ್ಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಗೊತ್ತಿದೆ, ಅದನ್ನೇ ನಾವು ಡಿಸ್ಕಸ್ ಮಾಡ್ಕೊತಾನೆ ಹೋಗ್ತಾ ಇದ್ವಿ. ಅದೇ ರೀತಿ ನಾರ್ಮಲಿ ನಾವೆಲ್ಲ ಎಲ್ಲ ಟೈಮಲ್ಲೂ ಹೇಳ್ತಾ ಇರ್ತೀವಿ, ಇದನ್ನು ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಉಳಿಸ್ಬೇಕಾಗಿರುವಂತಹ ಒಂದು ಆಸ್ತಿ. ಈ ರೀತಿಯ ಅದ್ಭುತವಾದ ನೇಚರ್ ವ್ಯೂ ಇರುವಾಗ ನಾನು ಮಾತಾಡದೆ ಇರೋದು ತುಂಬ ಒಳ್ಳೆಯದು ಅಂದ್ಕೊಳ್ತೀನಿ. ಜಸ್ಟ್ ಈ ವಿಜುವಲ್ಸನ್ನು ನೀವು ಸ್ವಲ್ಪ ನೋಡಿ, ಫೀಲ್ ಮಾಡಿ, ಆದರೆ ಒಂದು ಸರಿ ಚಿಕ್ಕಮಂಗ್ಳೂರು ಮತ್ತು ಕುದುರೆಮುಖ ವಿಸಿಟ್ ಮಾಡಿ.
ಕಾಡು ಮತ್ತು ಕಾಡು ಪ್ರಾಣಿಗಳ ಜಾಗದಲ್ಲಿ, ಇದು ನಮ್ಮ ಜಾಗ ಅಲ್ಲ. ಹಾಗಾಗಿಬಿಟ್ಟು ನಾವು ಹೋಗ್ತಾ ಇರೋ ದಾರಿನಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂತ ಹೇಳಿದರೆ, ನಾವು ಈ ದಾರಿನಲ್ಲಿ ಹೋಗ್ತಾ ಇದ್ದಾಗ ನಮಗೆ ರಸ್ತೆ ದಾಟ್ತಾ ಇದ್ದಂತಹ ಒಂದು ನಾಗರಾವ್ ಕಾಣಿಸ್ಕೊಳ್ಳುತ್ತೆ. ನಮ್ಮ ಗಾಡಿ ತುಂಬ ಸ್ಲೋ ಇರೋದಕ್ಕೆ ಅದು ಅರ್ಧ ದಾರಿಗೆ ಬಂದು ಅದೇ ರೀತಿ ಮತ್ತೆ ರಿಟರ್ನ್ ಹೋಗ್ಬಿಡುತ್ತೆ. ತುಂಬ ಕೇರ್ಫುಲ್ಲಾಗಿ ತುಂಬ ಸ್ಲೋನಲ್ಲಿ, ಸ್ಲೋ ಡ್ರೈವ್ ತುಂಬ ಒಳ್ಳೆಯದು ಈ ರಸ್ತೆಯಲ್ಲಿ. ಯಾಕಂತೇಳಿದರೆ, ಇದು ಅವರ ಜಾಗ, ಅವ್ರ ಜಾಗದಲ್ಲಿ ನಾವು ಹೋಗ್ತಾ ಇರೋದ್ರಿಂದ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ನಾನು ಆವಾಗಲೇ ಹೇಳಿದೆ, ಅದೇ ರೀತಿ ನನ್ನ ಈ ವಿಡಿಯೋಗೆ ಟೈಟಲ್ ಕೂಡ ಕೊಟ್ಟಿದ್ದೀನಿ. ಇವಾಗ ಕುದುರೆಮುಖ ಏನಿದೆ, ಇದು ಮಾನ್ಸೂನ್ನ ವೆಲ್ಕಮ್ ಮಾಡ್ತಾ ಇರುವಂತಹ ಟೈಮು. ಮಳೆಗಳು, ಮಳೆಗಾಲ ಅಲ್ದಿದ್ರು ಕೂಡ ಮಳೆ ಇವಾಗ ಸ್ಟಾರ್ಟ್ ಆಗಿದೆ. ಹಾಗಾಗಿಬಿಟ್ಟು ತುಂಬಾ ಅದ್ಭುತವಾಗಿರುತ್ತೆ ಇವಾಗ ನಮ್ಮ ನೇಚರ್ ಹೇಗೆ ವಿಸಿಬಲ್ ಆಗ್ತಾ ಇದೆ. ಇದು ಮಾನ್ಸೂನ್ಗಿನ್ನ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಈ ನನ್ನ ಕರ್ನಾಟಕದ ಸೌಂದರ್ಯವನ್ನು ನೋಡುವಾಗ ನನಗೆ ಕವಿ ಹಿರಿಯರು ಬರೆದಂತಹ ಸಾಲುಗಳು ನೆನಪಾಗುತ್ತೆ. ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ. ಇಲ್ಲಿ ಇಲ್ಲದ್ದು ಇನ್ನೆಲ್ಲಿದೆ ದೋರ, ಇಲ್ಲಿಯ ಮಣ್ಣು ಹೊಣ್ಣು ನೀರು ಸುದೆ, ಇಲ್ಲಿಲ್ಲದ ಬಾಳು ಇನ್ನೆಲ್ಲಿದೆ ದೋರ ಅನ್ನುವಂತಹ ಸುಂದರ ಸಾಲುಗಳು ಅವರು ಏನಕ್ಕೆ ಬರೆದಿದ್ದಾರೆ ಅನ್ನೋದನ್ನು ನನ್ನ ಕಣ್ಣಲ್ಲಿ ನಾನು ಈ ರೀತಿಯ ಸೌಂದರ್ಯವನ್ನು ನೋಡುವಾಗ ನನ್ನ ಕರ್ನಾಟಕದ ಮಣ್ಣಿನ ಬಗ್ಗೆ ಕವಿ ಹಿರಿಯರು ಬರೆದಂತಹ ಸಾಲುಗಳು ಮತ್ತು ಅದರದ ಅರ್ಥಗಳು ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಈ ವೆಸ್ಟರ್ನ್ ಗಾಟ್ಸ್ ಏನಿದೆ, ಇದು ನಮ್ಮ ಕನ್ನಡಿಗರ ಒಂದು ಪುಣ್ಯನೇ ಹೌದು. ಗುಜರಾತ್ನಿಂದ ಪ್ರಾರಂಭವಾಗಿ ಇದು ಕೇರಳದಲ್ಲಿ ಎಂಡ್ ಆಗುತ್ತೆ. ಆದರೆ ಕರ್ನಾಟಕ ಅಥವಾ ಕನ್ನಡಿಗರ ಹೆಮ್ಮೆ ಏನಂತ ಹೇಳಿದರೆ, 20,000 square kilometersನಷ್ಟು ಕರ್ನಾಟಕದಲ್ಲಿ ಈ ವೆಸ್ಟರ್ನ್ ಗಾಟ್ಸ್ ಹರಡ್ಕೊಂಡಿದೆ. ಇನ್ನೂ ಒಂದು ದೊಡ್ಡ ವಿಚಾರ ಏನಂತ ಹೇಳಿದರೆ, ಯುನೆಸ್ಕೋ ಇದನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಅನೌನ್ಸ್ ಮಾಡಿದೆ. ಇದರ ಈಸಿ ಎಕ್ಸ್ಪ್ಲನೇಷನ್ ಏನಂತ ಹೇಳಿದರೆ, ಇದು ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಉಳಿಸ್ಕೊಡ್ಬೇಕಾದಂತಹ ದೊಡ್ಡ ಆಸ್ತಿ ಅನ್ನೋದನ್ನು ಪ್ರಪಂಚನೇ ತೀರ್ಮಾನ ಮಾಡಿದೆ ಅಂತ ಇದರದ್ದು ಈಸಿ ಕ್ಲಾರಿಫಿಕೇಷನ್. ಹಾಗಾಗಿಬಿಟ್ಟು ಈ ವೆಸ್ಟರ್ನ್ ಗಾಟ್ಸ್ ಅನ್ನೋದನ್ನು ಖಂಡಿತವಾಗಲೂ, ಅದು ಯಾವುದೇ ಯುನೆಸ್ಕೆ ಹೇಳಲಿ ಹೇಳದೇ ಇರಲಿ, ಭಾರತೀಯರು ಕನ್ನಡಿಗರು ನಾವು ನಮ್ಮ ಪಾರ್ಟಲ್ಲಿ ಏನು ಬರ್ತಾ ಇದೆ ಇದನ್ನು ನಾವು ಉಳಿಸ್ಬೇಕಾಗಿರೋದು ನಮ್ಮ ಖಂಡಿತವಾಗಲೂ ನಮ್ಮ ಜವಾಬ್ದಾರಿಯೇ ಸರಿ. ಬೈಕರ್ಸ್ ಏನಾದರೂ ಈ ರಸ್ತೆಯಲ್ಲಿ ಬರೋದಾದರೆ ಖಂಡಿತವಾಗಲೂ ಸ್ವಲ್ಪ ಸ್ಪೀಡ್ ಮೇಲೆ ಕಂಟ್ರೋಲ್ ಇರಲಿ. ಯಾಕೆ ಅಂತ ಹೇಳಿದರೆ, ಎಕ್ಸಿಟ್ ಹತ್ತಿರ ಬರ್ತಾ ಇದ್ದಾಗೇ ಇಲ್ಲಿ ಟರ್ನಿಂಗ್ಸ್ ತುಂಬ ಜಾಸ್ತಿ ಇದೆ, ಹಾಗೆ ಆಕ್ಸಿಡೆಂಟ್ಗಳು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಕುದುರೆಮುಖ ಎಕ್ಸಿಟ್ ಆಗ್ತಾ ಇದ್ದಾಗೇ ನಾವು ಎಂಟ್ರಿ ಹತ್ರ ನಮಗೊಂದು QR ಕೋಡ್ ಕೊಟ್ಟಿದ್ರು, ಅದನ್ನು ನಾವು ಈ ಗೇಟಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಟೈಮಿಂಗ್ಸ್ ಏನಿದೆ ಅದನ್ನೆಲ್ಲ ಅವರು ಚೆಕ್ ಮಾಡಿಬಿಟ್ಟು ನಮ್ಮನ್ನು ಎಕ್ಸಿಟ್ ಮಾಡ್ತಾರೆ. ಎಕ್ಸಿಟ್ ಆಗಿದ ತಕ್ಷಣವೇ ನಮ್ಮ ಚಿಕ್ಕಮಗಳೂರು ಮುಗ್ದೋಗ್ಬಿಡುತ್ತೆ. ಚಿಕ್ಕಮಗಳೂರಾಗಿ ಇದು ಮಂಗಳೂರು ಹತ್ರ, ಮಂಗಳೂರಲ್ಲ, ಮಂಗಳೂರು ಡಿಸ್ಟಿಕ್ ಒಳಗಡೆ ಎಂಟ್ರಿ ಆಗ್ತೀವಿ. ಇಲ್ಲಿ ಬಂದಿದ ತಕ್ಷಣ ಲೋಕಲ್ ಮಂಗಳೂರು ಫುಡ್ಗಳದ್ದೇ ಒಂದು ಸ್ಪೆಷಲ್ ಇರುತ್ತೆ. ಅದರಲ್ಲಿ ಬನ್ಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅದರಲ್ಲೂ ಮಂಗಳೂರು ಬನ್ಸ್ ಬಗ್ಗೆ ಹೇಳೋದಕ್ಕಿಂತ ಅದನ್ನೊಂದ್ಸರಿ ಟೇಸ್ಟ್ ಮಾಡೋದೇ ಒಳ್ಳೆಯದು. ಅದೇ ರೀತಿ ಇಲ್ಲಿ ಮಾತ್ರ ಸಿಗುವಂಥ ಒಂದು ಎಳ್ಳು ಜ್ಯೂಸ್ ಇರುತ್ತೆ, ಅದನ್ನು ಟೇಸ್ಟ್ ಮಾಡಿದರೆ ಅಷ್ಟೇ ಗೊತ್ತಾಗೋದು, ಅದು ನಾನು ಎಕ್ಸ್ಪ್ಲೇನ್ ಮಾಡಿದರೆ ಸಾಕಾಗೋದಿಲ್ಲ. ಇಲ್ಲಿಂದ ಮತ್ತೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅಗೇನ್ ನಮ್ಮ ಕುದುರೆಮುಖ ಎಂಟ್ರಿ ಆಗಿಬಿಟ್ವಿ. ಇಲ್ಲಿಂದ ಆ ಕಡೆ ನಾನೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನೀವು ಜಸ್ಟ್ ಒಂದು ಈ ವಿಷುವಲ್ಸ್ ಹೇಗಿದೆ ಅನ್ನೋದನ್ನು ಮಾತ್ರ ನೋಡಿ.
ಮಂಜು ಯಾವ ತರ ಕವರ್ ಆಗಿದೆ ಅಂತ ನೋಡಿ. ಈ ಒಂದು ಕಾರಣಕ್ಕೋಸ್ಕರನೇ ಸ್ಪೀಡ್ ಮೇಲೆ ತುಂಬಾ ಕಂಟ್ರೋಲಿಂಗ್ ಇರಲಿ ಅಂತ ಹೇಳಿದ್ದು. ಯಾಕಂದ್ರೆ ಇವಾಗ ಟೈಮ್ ಏನು ತುಂಬಾ ಏನು ಆಗಿರ್ಲಿಲ್ಲ, ಆಲ್ಮೋಸ್ಟ್ 6:00 ಆಗಿದೆ. ಆದ್ರೆ ಎಷ್ಟು ಕತ್ಲಾಗಿದೆ, ಎಷ್ಟು ಮಿಸ್ಡ್ ಕವರ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಕಾರಣದಿಂದಾಗಿ ಹೆಡ್ಲೈಟ್ಗಳ ಪವರ್ ಏನೂ ಸಾಕಾಗೋದಿಲ್ಲ. ಹಾಗಾಗಿ ತುಂಬ ನಮ್ಮ ಡ್ರೈವಿಂಗ್ ಮೇಲೆ ಕಂಟ್ರೋಲ್ ಇರಬೇಕಾಗುತ್ತೆ, ಸ್ಪೀಡ್ ಮೇಲೆ ಕಂಟ್ರೋಲ್ ಇರಲೇಬೇಕಾಗುತ್ತೆ. ಹಾಗೆ ಎಲ್ಲ ಟೈಮ್ ಹೇಳೋ ಥರ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ನಾನು ಹಾಕ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.